ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಇವತ್ತಿನ ವಿಡಿಯೋ ನಮ್ಮ ಹೇರ್ ಬಗ್ಗೆ. ನಮ್ಮ ಹೇರ್ ಇಷ್ಟು ಇಂಪಾರ್ಟೆಂಟ್ ಅಲ್ವಾ? ಆಮೇಲೆ ಹೇರ್ ಫಾಲ್ ಆಗ್ತಾ ಇದ್ರೆ ಎಷ್ಟು ಚಿಂತೆ ಮಾಡ್ತಾ ಇರ್ತೀವಿ, ಎಷ್ಟು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಂದು ಕೂಡ ಇಷ್ಟಿಷ್ಟಕ್ಕೊಂದು ಹೇರ್ ಫಾಲ್ ಆಗ್ತಾ ಇತ್ತು. ಆದರೆ ನಾನು ಇವತ್ತು ಹೇರ್ ಆಯಿಲ್ನ ಮನೇಲಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಈ ಹೇರ್ ಆಯಿಲ್ನ ನಾನು 15 ಡೇಸಿಂದ ನಾನು ಯೂಸ್ ಮಾಡ್ತಾ ಬಂದಿದ್ದೀನಿ. ನನ್ನ ಹೇರ್ ಫಾಲ್ 90% ಅಷ್ಟು ಕಡಿಮೆ ಆಗಿದೆ. ನೀವು ಬಿಲೀವ್ ಮಾಡೋದಿಲ್ಲ, ನಾನು ಇಷ್ಟಕ್ಕೊಂದು ಹೇರ್ ಫಾಲ್ ಆಗ್ತಾ ಇತ್ತು ನಮ್ಮ ಮನೇಲಿ, ನಂದು ನಮ್ಮ ಅಕ್ಕಂದು ಎಲ್ಲ. ಈ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಬಂದಿದ್ದೀವಿ. ಸೊ ನಂದು 90% ಅಷ್ಟು ನನ್ನ ಹೇರ್ ಫಾಲ್ ರೆಡ್ಯೂಸ್ ಆಗಿದೆ, ಅಕ್ಕಂದು ಒಂದು 50% ಅಷ್ಟು ರೆಡ್ಯೂಸ್ ಆಗಿದೆ. ಅಂದರೆ ಒಬ್ಬರಿಂದ ಒಬ್ಬರು ಡಿಫರ್ ಆಗುತ್ತೆ ಇದು. ಕೆಲವರಿಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ, ಕೆಲವರಿಗೆ ನಿಧಾನವಾಗಿ ರಿಸಲ್ಟ್ ಗೊತ್ತಾಗುತ್ತೆ. ಆದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ಆಮೇಲೆ ಡ್ರೈನೆಸ್ ಇದೆ ಅದು ಕೂಡ ಹೋಗುತ್ತೆ. ಹೇರಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಇಲ್ಲಿ ಸ್ಕ್ಯಾಲ್ಪಲ್ಲಿ ನೆತ್ತಿ ಮೇಲೆ ಇನ್ಫೆಕ್ಷನ್ ಆಗಿರುತ್ತೆ, ಅದರಿಂದ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಹೇರ್ ಗ್ರೋತ್ ಕೂಡ ಆಗ್ತಾ ಇರಲ್ಲ, ಸೊ ಆ ಇನ್ಫೆಕ್ಷನ್ ಕೂಡ ಹೋಗ್ಲಾಡಿಸ್ಬೋದು. ಹೇರ್ ಗ್ರೋತ್ ಕೂಡ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಡ್ರೈ ಸ್ಕಿನ್ ಇರುತ್ತಲ್ಲ, ಡ್ರೈ ಸ್ಕ್ಯಾಲ್ಪ್ ಇರುತ್ತಲ್ಲ, ಅದು ಕೂಡ ಹೋಗ್ಲಾಡಿಸ್ಬೋದು. ಆಮೇಲೆ ನಮ್ಮ ಹೇರ್ ಶೈನಿಂಗ್ ಕೂಡ ಇರುತ್ತೆ, ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿ ಕೂಡ ಆಗುತ್ತೆ. ಈಗ ಈ ಹೇರ್ ಆಯಿಲ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಂಬರೋಣ, ಬನ್ನಿ. ನಾನಿಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೆರಿಟ್ VCO ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲ್, 100% ವರ್ಜಿನ್ ಆಯಿಲ್ ಇದು. ಇದು ಟೆಂಡರ್ ಕೊಕೊನಟ್ ಇರುತ್ತಲ್ಲ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಅಂಥದ್ದು, ತುಂಬ ಪ್ಯೂರ್. ನಾನು ಹೇರ್ ಆಯಿಲ್, ನಿಮಗೆ ಹೇರ್ ಅಪ್ಲೈ ಮಾಡಬೇಕು ಅಂದರೆ ನೀವು ಇದೇ ಆಯಿಲ್ ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ, ತುಂಬ ಒಳ್ಳೆ ಆಯಿಲ್. ಈ ಆಯಿಲ್ನ ನಾನು 1 ಕಪ್ ಅಷ್ಟು ತೊಗೋತಾ ಇದ್ದೀನಿ. ನಾನಿಲ್ಲಿ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ, ಅಂದರೆ ಸಾಸಿವೆ ಎಣ್ಣೆ. ಅದು ಕೂಡ ವರ್ಜಿನ್ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ವರ್ಜಿನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ನಾನು ತುಂಬ ದಿವಸ ಆಯಿತು ನಾನು ಆರ್ಡರ್ ಪ್ಲೇಸ್ ಮಾಡಿ, ಇದುವರೆಗೂ ನನಗೆ ಆರ್ಡರ್ ನನಗೆ ರಿಸೀವ್ ಆಗಿಲ್ಲ, ಡೆಲಿವರ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಇದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಆದರೆ ನೀವು ಯೂಸ್ ಮಾಡೋದಾದರೆ ನೀವು ವರ್ಜಿನೇ ಯೂಸ್ ಮಾಡಿ. ಇದನ್ನು ನಾನು 1.5 ಕಪ್ ಅಷ್ಟು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿದೆ. ಇವಾಗ ಒಂದೊಂದಾಗಿ ನಮ್ಮ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗ್ತೀನಿ. ಇದು ಹರ್ಬ್ ಟಾನಿಕ್ ಅವ್ರದ್ದು, ನೀಮ್ ಪೌಡರ್ನ ನಾನು ತೊಗೋತಾ ಇರೋದು. ಅಂದರೆ ಬೇವಿನ ಎಲೆನ ಒಣಗಿಸ್ಬಿಟ್ಟು ಪೌಡರ್ ಮಾಡಿರೋವಂಥದ್ದು. ಇದು ನನಗೆ ತುಂಬ 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 ಹೆಲ್ಪ್ ಆಗ್ತಾ ಇದೆ. ಇದು ಕಾಂಬೋ ಆಫರ್ ತರಿಸ್ಕೊಂಡಿದ್ದೆ ನಾನು, ನನಗೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗ್ತಾ ಇದೆ. ನೀವು ಒಂದ್ಸಲ ತರಿಸ್ಕೊಳ್ಳಿ, ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಇದು ಸೇಮ್ ಬ್ರ್ಯಾಂಡ್ ಹರ್ಬ್ ಟಾನಿಕ್ ಅವ್ರದ್ದು, 100% ನ್ಯಾಚುರಲ್ ಆಗಿರೋವಂಥದ್ದು. ಇದು ಆಲೋವೆರಾ ಲೀವ್ಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 1 ಸ್ಪೂನ್ ತೊಗೋತಾ ಇದ್ದೀನಿ. ನೀಮ್ ಪೌಡರ್ 1 ಸ್ಪೂನ್ ತೊಗೊಂಡೆ, ಆಲೋವೆರಾ ಪೌಡರ್ ಕೂಡ 1 ಸ್ಪೂನ್ ತೊಗೋತಾ ಇದ್ದೀನಿ. ಇದು ಹೈಬಿಸ್ಕಸ್ ಪೌಡರ್, ಅಂದರೆ ದಾಸವಾಳದ್ದು ಹೂವಿನ ಪೌಡರ್, ಇದನ್ನು ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಆಲೋವೆರಾ ಲೀವ್ಸ್ ಪೌಡರ್ನ ಕೂಡ ನೀವು ಬೇಕಿದ್ರೆ 1 ಸ್ಪೂನ್ ನೀವು ಜಾಸ್ತಿ ಹಾಕ್ಕೋಬೋದು. ನಿಮಗೆ ಇನ್ನು ಸ್ವಲ್ಪ ಶೈನಿಂಗ್, ಇನ್ನು ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರಬೇಕು ಅಂದರೆ ನೀವು 2 ಸ್ಪೂನ್ ಯೂಸ್ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು ನೀಟಾಗಿ ನಿಧಾನವಾಗಿ ಇದು ಕುದಿಬೇಕು. ಸಿಮ್ಮಲ್ಲೇ ಇಡಿ, ಜಾಸ್ತಿ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ. ಸಿಮ್ನಲ್ಲೇ ಆವಾಗವಾಗ ಈ ರೀತಿ ಟರ್ನ್ ಮಾಡ್ತಾ ಇರಿ 1 ಸ್ಪೂನ್ ಹೆಲ್ಪಿಂದ. ಇವಾಗ ಇದು ಕುದಿತಾ ಇದೆ, ನಾನು ಸ್ವಲ್ಪ ಲೈನ್ ನೋಡಿ, ನಾನು ಸಿಮ್ಮಲ್ಲಿ ಇಟ್ಟಿರೋದಕ್ಕೆ ನಿಧಾನವಾಗಿ ಕುದಿತಾ ಇದೆ. ಈ ತಿರುಗಿಸ್ತಾ ಇರಬೇಕು, ತಿರುಗಿಸ್ತಾನೇ ಇರಬೇಕು, ಯಾಕಂದರೆ ಕೊಕೊನಟ್ ಆಯಿಲ್ ಹಾಕಿದ್ದೀವಿ, ಇದು ಕುದಿತಾ ಕುದಿತಾ ನೊರೆ ಬಂದು ಮೇಲೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಿಧಾನವಾಗಿ ತಿರುಗ್ತಾ ಇದೆ, ತಿರುಗಿಸ್ತಾ ಇದ್ದರೆ ಅದು ನೊರೆ ಸ್ವಲ್ಪ ಕಡಿಮೆ ಹೋಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಈವಿಯಾನ್ 400 ವೈಟಮಿನ್ ಇ ಆಯಿಲ್ನ ಹಾಕ್ತಾ ಇದ್ದೀನಿ. ಇದು 1 ಶೀಟಲ್ಲಿ 10 ಕ್ಯಾಪ್ಸುಲ್ಸ್ ಬರುತ್ತೆ. ನಾನು 10 ಕ್ಯಾಪ್ಸುಲ್ಸ್ ಕೂಡ ಇದನ್ನು ಇಷ್ಟು ಕ್ವಾಂಟಿಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ಯಾಪ್ಸುಲ್ಸ್ನ ನೀವು ಪಿನ್ನಿಂದ ಚುಚ್ಚಿಬಿಟ್ಟು ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಸರಿಂದ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿನ್ನ 10 ಕ್ಯಾಪ್ಸುಲ್ಸ್ ಕೂಡ ಹಾಕ್ತಾ ಇದ್ದೀನಿ. ತುಂಬ ಒಳ್ಳೆ ಆಯಿಲ್ ಇದು, ಹೇರ್ಗೆ ಹೇರ್ ಗ್ರೋತ್ ಪ್ರಮೋಟ್ ಮಾಡೋದಕ್ಕೆ ತುಂಬ ತುಂಬ ಒಳ್ಳೆ ಆಯಿಲ್. ಮೆಂತ್ಯಕಾಳನ್ನು ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಮುಂಚೆನೇ ಹಾಕಬೇಕಾಗಿತ್ತು, ಬೇರೆ ಪೌಡರ್ಸ್ ಹಾಕಿದ್ವಲ್ಲ ಅದ್ರ ಜೊತೇಲಿ ಇದು ಹಾಕಬೇಕಾಗಿತ್ತು, ನಾನು ಮರ್ತುಬಿಟ್ಟಿದ್ದೆ, ಸಾರಿ. ಅದಕ್ಕೋಸ್ಕರ ಆಮೇಲೆ ಲಾಸ್ಟಿಗೆ ಇದನ್ನು ಹಾಕಿಬಿಟ್ಟು ಮತ್ತೆ ಕುದಿಸ್ದೆ. ನೀವು ಕೂಡ ಅಷ್ಟೇ, ಅದ್ರ ಜೊತೇಲಿ ಹಾಕಿಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ತಣ್ಣಗೆ ಮಾಡಿರಿ. ನೋಡಿ, ಆಯಿಲ್ನೆಲ್ಲ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ, ಚೆನ್ನಾಗಿ ಸ್ವಲ್ಪ ಕುದಿಸಿದ್ದೀನಿ. ಇಲ್ಲಿ ನೋಡಿ, ನಾವು ಪೌಡರ್ ಹಾಕಿದ್ದೆಲ್ಲ ಕೆಳಗಡೆ ಇದೆ ಈ ರೀತಿ. ಇವಾಗ ಈ ತಣ್ಣಗಾಗಿದ್ದಾದಮೇಲೆ ನಾವು ಇದನ್ನು 1 ಕಂಟೈನರ್ನಲ್ಲಿ ಫಿಲ್ಟರ್ ಮಾಡ್ಕೋಣ. ತಣ್ಣಗೆ ಆದಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ. ಆದಷ್ಟು ಟ್ರೈ ಮಾಡಿ ಈ ಆಯಿಲ್ನ ಗ್ಲಾಸ್ ಕಂಟೈನರ್ನಲ್ಲಿ ಅಥವಾ ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡೋದಕ್ಕೆ. ಯಾವುದಾದ್ರು ಒಂದು ಹಳೆ ಬಾಟಲ್, ಜೇನುತುಪ್ಪದ ಬಾಟಲ್ ಅಥವಾ ಯಾವುದಾದ್ರು ಇರುತ್ತಲ್ಲ ಅಂಥದ್ರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ರೆ, ಗ್ಲಾಸ್ ಬಾಟಲ್ನಲ್ಲಿ ಇಟ್ಟರೆ ಡ್ಯೂರಬಿಲಿಟಿ ಜಾಸ್ತಿ ಆಗುತ್ತೆ ಅಂತ. ನೋಡಿ, ನಾನು ಇಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದು ಆಯಿತು.
ಇವಾಗ ಈ ಆಯಿಲ್ನ ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಸ್ಟೀಲ್ ಬಟ್ಲಲ್ಲಿ ಇದನ್ನು ಎಷ್ಟು ಬೇಕೋ ಅಷ್ಟು ತಕ್ಕೊಂಡು ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿಕೊಂಡ್ರೆ ನಮ್ಮ ಹೇರ್ ರೂಟ್ಸ್ ಒಳಗೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಲೈಟಾಗಿ ಬಿಸಿ ಮಾಡಿಕೊಂಡು ಇದನ್ನು ಫಿಂಗರ್ ಟಿಪ್ಸ್ ಹೆಲ್ಪಿಂದ ಅಥವಾ ಕಾಟನ್ ಹೆಲ್ಪಿಂದ ನಿಮಗೆ ಹೇಗೆ ಅಭ್ಯಾಸ ಇದೆಯೋ ಆ ಥರ ಇದನ್ನು ಹೇರ್ಗೆಲ್ಲ ಅಪ್ಲೈ ಮಾಡ್ತಾ ಹೋಗಿ. ನಾವು ಇದರಲ್ಲಿ ಮಸ್ಟರ್ಡ್ ಆಯಿಲ್ ಹಾಕಿದ್ದೀವಿ, ಅಂದರೆ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ, ಅಂದರೆ ನಮ್ಮ ನೆತ್ತಿ ಇರುತ್ತಲ್ಲ, ನಮ್ಮ ಸ್ಕ್ಯಾಲ್ಪ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಇರುವ ಪ್ರೋಟೀನ್ ನಮ್ಮ ಹೇರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾಂಪೋನೆಂಟ್. ಜೊತೆಗೆ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ. ಸೊ ಇವೆರಡೂ ಕೂದಲನ್ನ ನರಿಷ್ ಮಾಡೋದಕ್ಕೆ, ಆಮೇಲೆ ಹೇರ್ ಗ್ರೋತ್ ಪ್ರಮೋಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇದೆ. ಇದು ಹೇರ್ ಲಾಸ್ನ ಕಡಿಮೆ ಮಾಡುತ್ತೆ, ಹೇರ್ ಗ್ರೋತ್ನ ಜಾಸ್ತಿ ಮಾಡುತ್ತೆ. ಇನ್ನು ಕೊಕೊನಟ್ ಆಯಿಲ್ ಎಲ್ಲರಿಗೂ ಗೊತ್ತು, ಕೊಕೊನಟ್ ಆಯಿಲ್ ನಮ್ಮ ಹೇರ್ಗೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ. ಡ್ರೈ ಹೇರ್ ಇದ್ದರೆ ಅದಕ್ಕೆ ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ, ಹೇರ್ಗೆ ಶೈನ್ ಕೊಡುತ್ತೆ, ಸಾಫ್ಟ್ ಹೇರ್ ಮಾಡುತ್ತೆ. ಆಮೇಲೆ ಹೇರ್ ಬ್ರೇಕೇಜ್ ಆಗ್ತಿರತ್ತಲ್ಲ, ಅಂದರೆ ನಮ್ಮ ಹೇರ್ ಹಾಫ್ ಕಟ್ ಆಗ್ತಾ ಇರತ್ತಲ್ಲ, ಅದು ಪ್ರಿವೆಂಟ್ ಮಾಡುತ್ತೆ, ಸ್ಪ್ಲಿಟ್ ಎಂಡ್ಸ್ನ ಪ್ರಿವೆಂಟ್ ಮಾಡುತ್ತೆ. ಆಮೇಲೆ ನಮ್ಮ ಹೇರ್ ಲೆಂತಿಯಾಗಿ ಬೆಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾವು ದಾಸವಾಳದ ಹೂವಿನ ಪೌಡರ್ ಹಾಕಿದ್ದೀವಿ. ಇದು ಕೂದಲಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಒಳ್ಳೆ ಬೆನಿಫಿಟ್ ಆಗಿರುವಂಥ ಅಂಶ ಇದು. ಇದು ನಮ್ಮ ಹೇರ್ ಫಾಲ್ ಆಗಿ 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 ಬಾಲ್ಡ್ನೆಸ್ ಆಗುತ್ತಾ ಬರುತ್ತೆ, ಅಲ್ಲಲ್ಲಿ ಪ್ಯಾಚ್ 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 ಆಗ್ತಾ ಇರುತ್ತೆ, ನಮ್ಮ ಸ್ಕ್ಯಾಲ್ಪ್ ಕಾಣೋಕ್ಕೆ ಶುರು ಆಗುತ್ತೆ, ಅದು ಕೂಡ ಕಡಿಮೆ ಮಾಡುತ್ತೆ, ಹೇರ್ ಗ್ರೋತ್ ಜಾಸ್ತಿ ಮಾಡುತ್ತೆ, ಕೂದಲು ಬೆಳೆಯೋಕ್ಕೆ ತುಂಬ ತುಂಬ ಹೆಲ್ಪ್ ಮಾಡುತ್ತೆ, ಹೇರ್ ಫಾಲ್ ಸ್ಟಾಪ್ ಮಾಡುತ್ತೆ, ಬಾಲನೆರೆ ಅಂದರೆ ಪ್ರೀ ಮೆಚ್ಯೂರ್ ಗ್ರೇಯಿಂಗ್ ಅಂತೀವಲ್ಲ ಅದು ಕೂಡ ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ನಾವು ಆಲೋವೆರಾ ಲೀವ್ಸ್ ಪೌಡರ್ ಯೂಸ್ ಮಾಡಿದ್ದೀವಿ. ಇದರಲ್ಲಿ ಪ್ರೋಟಿಯೋಲಿಟಿಕ್ ಎನ್ಝೈಮ್ಸ್ ಅನ್ನೋ ಅಂಶ ಇದೆ. ಇದು ನಮ್ಮ ಸ್ಕ್ಯಾಲ್ಪಲ್ಲಿ, ಅಂದರೆ ನಮ್ಮ ನೆತ್ತಿ ಇರುತ್ತಲ್ಲ ಅಲ್ಲಿ ಇರೋ ಡೆಡ್ ಸ್ಕಿನ್ ಸೆಲ್ಸ್ನ ರಿಪೇರ್ ಮಾಡುತ್ತೆ. ಆಮೇಲೆ ಇದು ನಮ್ಮ ಹೇರ್ಗೆ ಕಂಡೀಷ್ನರ್ ಅಂತಲೂ ಹೇಳ್ಬೋದು. ನಮ್ಮ ಹೇರ್ ಸ್ಮೂತ್ ಮಾಡುತ್ತೆ, ಆಮೇಲೆ ನಮ್ಮ ಕೂದಲಿಗೆ ಶೈನ್ ಪ್ರೊವೈಡ್ ಮಾಡುತ್ತೆ, ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗವಾಗ ನಮ್ಮ ಕೂದಲು ಕೆರೆತ ಆಗ್ತಿರುತ್ತಲ್ಲ ಡ್ಯಾಂಡ್ರಫಿಂದ ಎಲ್ಲ, ಸೊ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಆ ಇಚ್ಚಿ ಸ್ಕ್ಯಾಲ್ಪ್ ಅಂತೀವಲ್ಲ ಆ ಕೆರೆತ ಕೂಡ ಕಡಿಮೆ ಮಾಡುತ್ತೆ. ಇನ್ನು ಬೇವಿನ ಎಲೆ ಪೌಡರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದೆ. ಇದು ಡ್ಯಾಂಡ್ರಫ್ನ ಹೋಗ್ಲಾಡಿಸಿ ನಮ್ಮ ರೂಟ್ಸ್ನ, ಅಂದರೆ ಹೇರ್ ರೂಟ್ನ ಸ್ಟ್ರಾಂಗ್ ಮಾಡುತ್ತೆ, ಹೇರ್ ಗ್ರೋತ್ ಪ್ರಮೋಟ್ ಮಾಡುತ್ತೆ. ಆಮೇಲೆ ಮೆಂತೆ ಕಾಳಿನ ಪೌಡರ್ ಕೂಡ ಹಾಕಿದ್ದೀವಿ. ಮೆಂತೆ ಕಾಳಿನ ಪೌಡರ್ ನಮ್ಮ ಕೂದಲಿಗೆ ಶೈನ್ ಪ್ರೊವೈಡ್ ಮಾಡುತ್ತೆ, ಆಮೇಲೆ ಬ್ಯಾಕ್ಟೀರಿಯನ ಕಿಲ್ ಮಾಡುತ್ತೆ, ಫಂಗಸ್ ಇದ್ದರೆ ಅದು ಕಿಲ್ ಮಾಡುತ್ತೆ. ಜೊತೆಗೆ ನಮ್ಮ ಹೇರ್ ಫಾಲಿಕಲ್ಸ್ ಇರುತ್ತಲ್ಲ, ಅಂದರೆ ನಮ್ಮ ಹೇರ್ ರೂಟ್ಸ್ ಇರುತ್ತಲ್ಲ ಅದಕ್ಕೆ ಹೇರ್ ಫಾಲಿಕಲ್ಸ್ ಅಂತಲೂ ಅಂತೀವಿ, ಅದಕ್ಕೆ ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಇಷ್ಟೆಲ್ಲ ಅಂಶ ಹಾಕಿದ್ದೀವಿ, ಇಷ್ಟೆಲ್ಲ ಹಾಕಲೇಬೇಕು, ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಹೇರ್ಗೆ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಒಂದು 10-15 ಮಿನಿಟ್ಸ್ ಮಸಾಜ್ ಮಾಡಿಕೊಂಡ್ರೆ ಹೇರ್ ಆಯಿಲ್ ನೀಟಾಗಿ ನಮ್ಮ ರೂಟ್ಸ್ ಒಳಗೆ ಅಬ್ಸರ್ವ್ ಆಗುತ್ತೆ, ನಮ್ಮ ಹೇರ್ಗೆ ತುಂಬ ಒಳ್ಳೆಯದು, ಶೈನ್ ಕೂಡ ಪ್ರೊವೈಡ್ ಮಾಡುತ್ತೆ. ಆಮೇಲೆ ಈ ರೀತಿ ನೆತ್ತಿ ಇರುತ್ತಲ್ಲ, ನೆತ್ತಿಗೆ ಹೇರ್ ಹಾಕೊಳ್ಳೋದು ಮರಿಬೇಡಿ. ನಮ್ಮ ಕಣ್ಣಿಗೂ ಒಳ್ಳೆಯದು, ಕಣ್ಣಿಗೆ ತಂಪು ಪ್ರೊವೈಡ್ ಮಾಡುತ್ತೆ, ಅಂದರೆ ತಂಪಾಗುತ್ತೆ. ನಾವು ಫುಲ್ ವಾರ ಪೂರ್ತಿ ಸುಸ್ತಾಗಿರ್ತೀವಿ, ಹೊರಗಡೆ ಕೆಲಸ ಅಂತೆ, ಮನೇಲಿ ಕೆಲಸ ಅಂತೆ, ಈ ರೀತಿಯೆಲ್ಲ. ಸೊ ಈ ರೀತಿ ನೀವು ನೆತ್ತಿಗೆಲ್ಲ ಹೇರ್ ಆಯಿಲ್ ಹಾಕ್ಕೊಂಡು ಹೇರ್ ಚಂಪಿ ಅಂತೀವಲ್ಲ ಆ ಥರ ನೆಟ್ ಚೆನ್ನಾಗಿ ಹೇರ್ ಆಯಿಲ್ ಮಾಡ್ಕೊಂಡು ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ನಿದ್ದೆನೂ ಬರುತ್ತೆ, ಕೂದಲಿಗೂ ಒಳ್ಳೆಯದು, ಆಮೇಲೆ ನೆತ್ತಿ ಇರುತ್ತಲ್ಲ ಕೂದಲಿನ ಚರ್ಮ, ಸ್ಕ್ಯಾಲ್ಪ್ಗೂ ಕೂಡ ತುಂಬ ಒಳ್ಳೆಯದು. ಸೊ ನಾನು ಪ್ರತಿಯೊಂದು ಹೇರ್ ಸ್ಟ್ರ್ಯಾಂಡ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ, ಯಾವುದೇ ಹೇರ್ ಸ್ಟ್ರ್ಯಾಂಡ್ನ ನೀವು ಮಿಸ್ ಮಾಡಬೇಡಿ. ಪ್ರತಿಯೊಂದು ಹೇರ್ ಸ್ಟ್ರ್ಯಾಂಡ್, ಹೇರ್ ಲೆಂತ್ಗೆ, ಹೇರ್ ರೂಟ್ಸ್ಗೆಲ್ಲ ಹೆವಿ ಹೇರ್ ಆಯಿಲ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾನು ನೋಡಿ, ಇಲ್ಲಿ ಒಂದು ಸ್ವಲ್ಪನೂ ನಾನಿಲ್ಲಿ ವೇಸ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ಈ ಹೇರ್ ಆಯಿಲಲ್ಲಿ ಅಷ್ಟೊಂದೆಲ್ಲ ಹಾಕಿದ್ದೀವಿ, ನಮ್ಮ ಕೂದಲಿಗೆ ಎಲ್ಲ ಬೆನಿಫಿಟ್ಸ್ ಕೂಡ ಪ್ರೊವೈಡ್ ಆಗಬೇಕು ಇದಕ್ಕೆ, ಅದಕ್ಕೋಸ್ಕರ. ಆಮೇಲೆ ಚೆನ್ನಾಗಿ ನಾನು ನನ್ನ ಹೇರ್ನ ಮಸಾಜ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಹೇರ್ ಆಯಿಲ್ ಮಾಡ್ಕೋತಾ ಇರೋದು ನೈಟ್ ಟೈಮಲ್ಲಿ. ಸೊ ಹೇರ್ ಆಯಿಲಿಂಗ್ ಎಲ್ಲ ಆದಮೇಲೆ ಈ ರೀತಿ ಕಟ್ಬಿಟ್ಟು ನೀವು ನೈಟ್ ಮಲ್ಕೊಳ್ಳಿ. ಮಾರ್ನಿಂಗ್ ಮೈಲ್ಡ್ ಆಗಿರುವಂಥ ಹರ್ಬಲ್ ಶ್ಯಾಂಪೂಯಿಂದ ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ಹೇರ್ ಡ್ರೈ ಎಲ್ಲ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ, ನನ್ನ ಹೇರ್ ಯಾವ ರೀತಿ ಶೈನಿಂಗ್ ಆಗಿದೆ, ಲಸ್ಟರ್ ಆಗಿದೆ ನನ್ನ ಹೇರ್ ನೋಡಿ. ಆಮೇಲೆ ಡ್ರೈ ಕೂಡ ಅನಿಸ್ತಾ ಇಲ್ಲ, ಹೆಲ್ದಿಯಾಗಿ ಕೂಡ ಕಾಣಿಸ್ತಾ ಇದೆ. ಇದನ್ನು ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡ್ತಾ ಬಂದರೆ ಒಂದು ವಾರದಲ್ಲೇ ನಿಮ್ಮ ಹೇರ್ ಫಾಲಲ್ಲಿ ನೀವು ಡ್ರಾಸ್ಟಿಕ್ಕಾಗಿ ಚೇಂಜಸ್ನ ಕಾಣ್ತೀರಾ. ನಿಮ್ಮ 50% ಅಷ್ಟು ಹೇರ್ ಫಾಲ್ ಆಗೋದು ಸ್ಟಾಪ್ ಆಗುತ್ತೆ. ಆಮೇಲೆ ನಿಮ್ಮ ಕೂದಲಿನ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ಹೇರ್ ಡ್ರೈ ಇದ್ದರೆ ಆಮೇಲೆ ಒಂಥರ ಹೂಲ್ ಥರ ಆಗಿರುತ್ತೆ, ಒಣ ಹೂಲ್ ಥರ ಹೇರೆಲ್ಲ, ಆ ಥರ ಏನಾದರೂ ಇದ್ದರೆ ನೀವೇ ನೀವು ಡಿಫ್ರೆನ್ಸ್ ನೋಡ್ತೀರ ನಿಮ್ಮ ಕೂದಲಲ್ಲಿ.
ನಿಮ್ಮ ಕೂದಲಿಗೆ ಶೈನ್ ಬಂದಿರುತ್ತೆ, ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಆಮೇಲೆ ಸ್ಪ್ಲಿಟ್ ಎಂಡ್ಸಲ್ಲೂ ಕೂಡ ನೀವು ಡಿಫ್ರೆನ್ಸ್ನ ನೋಡ್ತೀರಾ. ಆಮೇಲೆ ಇದನ್ನು ಒಂದು 2-3 months ರೆಗ್ಯುಲರಾಗಿ ಫಾಲೋ ಮಾಡ್ತಾ ಬಂದರೆ ನಿಮ್ಮ ಹೇರ್ ಲೆಂತ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ, ಅಂದರೆ ಹೇರ್ ಗ್ರೋತ್ ಜಾಸ್ತಿ ಆಗ್ತಾ ಬರುತ್ತೆ. ಈ ಹೇರ್ ಆಯಿಲ್ನ ನೀವು ರೆಗ್ಯುಲರಾಗಿ ವಾರಕ್ಕೆ 3 ಸಲ ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ. ಅಂದರೆ ಓವರ್ ನೈಟ್ ಬಿಟ್ಟರೆ ತುಂಬ ಒಳ್ಳೆಯದು, ಟೈಮ್ ಇಲ್ಲ ಅಂದರೆ 1 or 2 hours ನೀವು ಸ್ನಾನಕ್ಕೂ ಮುಂಚೆ ಬಿಟ್ಟು ನೀವು ಸ್ನಾನ ಮಾಡ್ಬೋದು. ಆದರೆ ಓವರ್ ನೈಟ್ ಬಿಟ್ಟರೆ ಇನ್ನು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆಮೇಲೆ ಹೇರ್ ಗ್ರೋತ್ ಕೂಡ ಪ್ರಮೋಟ್ ಮಾಡುತ್ತೆ. ಆದರೆ ನೀವು ಯಾವಾಗಲೇ ಆಗಲಿ ಹೇರ್ ಆಯಿಲ್ ಮಾಡುವಾಗ ಹೆವಿ ಹೇರ್ ಆಯಿಲ್ ಮಾಡಿ, ಯಾಕಂದರೆ ನಮ್ಮ ಸ್ಕ್ಯಾಲ್ಪ್ ಆಮೇಲೆ ನಮ್ಮ ರೂಟ್ಸ್ಗೆಲ್ಲ, ನಮ್ಮ ಹೇರ್ ಒಂದೊಂದು ಸ್ಟ್ರ್ಯಾಂಡ್ಗೂ ಕೂಡ, ಒಂದೊಂದು ಕೂದಲ ಎಳೆಗೂ ಕೂಡ ಆಯಿಲ್ ಕ್ಲೀನಾಗಿ ಅಪ್ಲೈ ಆಗಬೇಕು. ಆವಾಗ ನಮ್ಮ ಹೇರ್ ಶೈನಿಂಗ್ ಆಗೂ ಕಾಣುತ್ತೆ, ನಮ್ಮ ರೂಟ್ಸ್ ಒಳಗೆಲ್ಲ ನಮ್ಮ ಆಯಿಲ್ ಹೋಗ್ಬಿಟ್ಟು ನಮ್ಮ ರೂಟ್ಸ್ಗೂ ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ, ಹೇರ್ ಗ್ರೋತ್ ಕೂಡ ಪ್ರಮೋಟ್ ಮಾಡುತ್ತೆ. ಇವತ್ತಿನ ಈ ಹೇರ್ ಆಯಿಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಗೋತಾ ಇರೋ ಹೆಸರು ಕಾವ್ಯ ದಾಸ್ ಅನ್ನೋರ್ದು. ತುಂಬ ಥ್ಯಾಂಕ್ಸ್ ಕಾವ್ಯ, ಒಳ್ಳೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎನ್ಕರೇಜ್ ಮಾಡ್ತಾ ಇದ್ದೀರಾ, ನಿಮ್ಮ ಸಪೋರ್ಟ್ ಸದಾ ಕಾಲ ನನ್ನ ಜೊತೆ ಹೀಗೆ ಇರಲಿ. ಗೈಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಎಲ್ರೂ ದೇವರು ಚೆನ್ನಾಗಿಟ್ಟಿರಲಿ. ಬಾಯ್.